ಇವ್ರನ್ನ ಸಗದೇ ತರ ಕಳಿಸಿ ಎಟೋತಾಯ್ತು. ದಾರಿಲಿ ಯಾರ ಅನ್ನ ಸಿಕ್ಕಿದ್ರೆ ಹಂಗೆ ಮಾತಾಡ್ಕೊಂಡು ನಿಂತು ಬಿಡ್ತಾರೆ. ಶಿವನೇ, ಈಗ ಅಡ್ಗೆ ಹೆಂಗ್ ಮಾಡ್ಲಿ ನಾನು? ಇದು ಮಂದವಾಗೈತೆ, ಇದನ್ನ ಹಾಕಿದ್ರೆ ಒಂದ್ 5 ನಿಮಿಷ ಒಲೆ ಒರೆಸಬಹುದು. ಯಾಕ್ರಿ ಇಟ್ಟೋತು? ಒಂದ್ ಕಡೆ ಕೆಲ್ಸಕ್ ಕಳ್ಸಿದ್ರೆ ಇಟ್ಟೋತ ಮಾಡೋದು? ಬೆಂಗಳೂರ್ಲಿ ಇನ್ನೂ ಸೌದೆ ಒಲೆ ಇದೆ ಅಂತ ಸೌದೆ ಅಂಗಡಿ ಅವ್ನ್ ಏನ್ ಗೊತ್ತು? ಚಿಕ್ಕ ಚಿಕ್ಕದಾಗ ಕತ್ತರಿಸ್ಕೊಡೋದು ಬೇಡವಾ? ಗ್ಯಾಸ್ ಸ್ಟವ್ ಬೇಡ ಅಂತೀಯ, ಎಲೆಕ್ಟ್ರಿಕ್ ಸ್ಟವ್ ಭಯ ಅಂತೀಯ, ಇದನ್ನೆಲ್ಲ ಯಾವಾಗ್ಲೇ ಕಲಿಯೋದ್ ನೀನು? ಇಲ್ಲಿ ಫೈಲ್ ಇಟ್ಟಿದ್ನಲ್ಲ ಇಲ್ಲಿ. ಏನ ಫೈಲ್? ಫೈಲ್ ಎಲ್ಲ ನಂಗೆ ಹೇಗ್ ಗೊತ್ತಾಗ್ಬೇಕು? ಅಯ್ಯೋ, ಅದು ಆಫೀಸ್ ಕಡೆ, ಅದ್ರಲ್ಲಿ ಇಂಪಾರ್ಟೆಂಟ್ ಪೇಪರ್ಸ್ ಎಲ್ಲ ಇದೆ. ನಿಮ್ಗೆ ಒಂದ್ ಇಸಿ ಹೇಳ್ಬೇಕು. ಕುಂತ್ಕೊಳ್ರಿ, ಕುಂತ್ಕೊಳ್ಳಿ. ಸೌದೆ ತರಕ್ಕೆ ಅಂತ ಹೊರಗಡೆ ಹೋಗಿದ್ರಾ? ನಾನು ಅಡ್ಗೆ ಮಾಡ್ಬೇಕಿತ್ತ, ಸೌದೆ ಬೇರೆ ಇರ್ಲಿಲ್ವಾ? ಈಗ ನಾನು ಹೆಂಗ್ ಅಡ್ಗೆ ಮಾಡ್ತಿದ್ದೀನಿ ಅಂತ ಕೇಳಿ. ನಾನು ಫೈಲ್ ಹುಡುಕ್ತಾ ಇದ್ದೀನಿ, ನೀನು ಹುಡುಗಾಟ ಆಡ್ತಾ ಇದ್ದೀಯ. ನೀನು ನಾನು ಹೆಂಗ್ ಅಡ್ಗೆ ಮಾಡ್ತಿದ್ದೀನಿ ಅಂತ ಕೇಳಿ. ಹೇಗ್ ಮಾಡ್ದೆ? ಎಲ್ಲ ಸೌದೆ ಬೇರೆ ಇರ್ಲಿಲ್ವಾ? ನಾನು ಮನೆಯೆಲ್ಲ ಹುಡುಕಾಡ್ದೆ, ಏನು ಸಿಕ್ಲಿಲ್ಲ. ಆಗ ಆಕೆ ಮೇಲೆ ಒಂದು ಕೆಂಪಗಿಂದು ಕುದುರಟ್ಟಿತ್ತು, ಅದನ್ನೇ ತಕ್ಕೊಂಡು ಮುರಿದು ಒಲೆ ಒಳಗಿಟ್ಟು ಅಡ್ಗೆ ಮಾಡ್ತಾ ಇದ್ದೀನಿ. ಮಾಡ್ದ್ಯಾ? ಜಾಣೆ ನೀನು. ಕೆಂಪುದು ದಪ್ಪುದು ರಟ್ಟ ಎಲ್ಲಿತ್ತು? ಹಾಸಿಗೆ ಮೇಲೆ. ಎಲ್ಲಿಟ್ಟ ನೀನ್ ಅದನ್ನ? ಒಲೆ ಒಳಗೆ. ಒಲೆ ಒಳಗ? ಕೆಲಸದ ಬಗ್ಗೆ ಜ್ಞಾನ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ನೀನು ಕೆಲಸ ಮಾಡಿದ್ರೆ ತಾನೆ ಅದ್ರ ಬಗ್ಗೆ ಗೊತ್ತಿರೋದು? ಮೂರ್ ಹೊತ್ತು ಹೆಂಡತಿ ಸೆರಗಲ್ಲೇ ಹೊಕ್ಕೊಂಡಿರ್ತೀಯ. ಹೆಂಡತಿ ಫೋನ್ ಮಾಡದೆ ತಡ ಪುಸಕ್ಕಂತ ಓಡೋಗ್ತಾನೆ. ಇವನಿಗೆ ತಿಂಗಳು ತಿಂಗಳಿಗೆ ಸಂಬಳ ಬೇರೆ, ಸಾಲದಕ್ಕೆ ಮಧ್ಯೆ ಮಧ್ಯೆ ನನ್ನ ಜೇಬು ಕೈ ಹಾಕಿ ತಗೊಳ್ಳೋದು. ನಿನ್ನಂಥ ಬೇಜವಾಬ್ದಾರಿ ಮನುಷ್ಯನ ಕೆಲಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನಾನು ಯಾವ್ದಾದ್ರೂ ಚಪ್ಪಲಿ ಹೊಡ್ಕೋಬೇಕು. ಏನಯ್ಯ ಹುಡುಕ್ತಾ ಇದೀಯಾ? ಚಪ್ಪಲಿ ಹುಡುಕ್ತಾ ಇದ್ದೀನಿ ಸರ್. ಪಾರ್ವತಿ, ನಾನಿವತ್ತು ಚಪ್ಪಲಿ ಹಾಕೊಂಡ್ ಬಂದಿಲ್ಲ. ತಂದ್ಕೊಡ್ಲ ಸರ್. ಇದೇ ನಿನಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋದು? ಅದೆಂತ ಹೆಂಡ್ತೀನೇ, ನಿನ್ ಹೆಂಡತಿ ತನ್ನ ಗಂಡ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾನೆ, ಒಂದು ಫೈಲ್ ಬಗ್ಗೆ ಅವಳು ಗೊತ್ತಿಲ್ಲ ಅಂತಂದ್ರೆ ನಾನ್ ಸೆನ್ಸ್. ಸರ್, ನೀವು ನನ್ನನ್ನು ಏನ್ ಬೇಕಾದ್ರೂ ಅನ್ನಿ ಸರ್, ನನ್ನ ಹೆಂಡತಿ ಬಗ್ಗೆ ಮಾತ್ರ ಮಾತಾಡ್ಬೇಡಿ ನೀವು. ಓಹೋ, ಏನು ಸೀಮೆಗಿಲ್ದ ಹೆಂಡತಿ, ಅಪೂರ್ವ ಚಿಂತಾಮಣಿ ಹೆಂಡತಿ ಅಂತೆ. ಹೆಂಡತಿ ಎಷ್ಟಯ್ಯ ವಯಸ್ಸು ನಿಮಗೆ? 28, ನಾಟ್ ಔಟು. ಅದೇನು ನಾಟ್ ಔಟು? ಅದೇ ಸರ್, ಈ ಕ್ರಿಕೆಟಲ್ಲಿ 52 ನಾಟ್ ಔಟು, 62 ನಾಟ್ ಔಟು ಅಂತ ಹಾಕುತ್ತಾರಲ್ಲ ಸರ್, ಅದೇ ತರ ನಾನು 28 ನಾಟ್ ಔಟು. ಅಯ್ಯೋ, ಅದ್ರಲ್ಲಿ ಲೇಟ್ ಬೀಳಲ್ಲ ಸರ್, ಸ್ವಲ್ಪ ದಪ್ಪ ತಂದ್ಕೊಡ್ಲ? ನಿನ್ನ ನೋಡು, ನೀನ್ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಗೊತ್ತಾ? ಈ ಫೈಲ್ ನಿಮ್ಮತ್ತು ನೀನೇ ರೆಡಿ ಮಾಡ್ಬೇಕು. ಹೇಗೆ ಸಾಧ್ಯ ಸರ್? ಯಾಕೆ? ಅದು ಸುಟ್ಟು ಕರಕಲಾಗಿ ಹೋಗಿದೆ ಸರ್. ಪಾರ್ವತಿ ಪಾರ್ವತಿ, ತಲಹರಟೆ ಹೆಚ್ಚಾಯ್ತು ಕಣೆ ನಿಂದು. ನೋಡು, ಆ ಫೈಲ್ನ ಪೇಪರ್ಸ್ನ ಡಾಕ್ಯುಮೆಂಟ್ಸ್ನೆಲ್ಲ ಇವತ್ತು ನೀನೇ ರೆಡಿ ಮಾಡಬೇಕು. ನಿಂತ್ಕೋ. ಅದು ರೆಡಿ ಆಗೋವರೆಗೂ ಮನೆಗೂ ಹೋಗಾಗಿಲ್ಲ, ಫೋನು ಮಾಡೋ ಆಗಿಲ್ಲ. ಹೆಚ್ಚಿಗೆ ಮಾತಾಡಬೇಡ. ಗೋ ಗೋ. ಹಲೋ ರೀ, ಸ್ವಲ್ಪ ಜೋರಾಗಿ ಮಾತಾಡ್ರಿ, ಬೆಳಿಗ್ಗೆ ತಿಂಡಿ ಕೊಟ್ಟಿಲ್ವೇನ್ರಿ ನಿಮ್ಗೆ? ಕೇಳಿಸ್ತಾ ಇದ್ದೇನೆ. ಯಾಕೆ ಇನ್ನು ಬಂದಿಲ್ಲ? ನಾನೇನ್ ಮಾಡ್ಲೆ, ನಮ್ ಬಾಸ್ ಅವನ್ನೆಲ್ಲ ಗೂಬೆ ಮಂಡೆ ಮಗ, ನನ್ ಕೂಡಾಕ್ಬಿಟ್ಟ ಅವನೇ ಕಡೆ. ನಾನು ಒಬ್ಳೆ ಹೆಂಗ್ರಿ ಇರ್ಲಿ ಮನೇಲಿ? ನನಗ್ ತಾನೇ ನಿನ್ ಬಿಟ್ಟಿರಕಾಗತ್ತಾ? ನಮ್ ಬಾಸ್ಗೆ ಅದ್ ಅರ್ಥ ಆಗ್ಬೇಕಲ್ಲ. ಅದೊಂದ್ ರಸಿಕತೆ ಇಲ್ದಿರೋ ಪ್ರಾಣಿ, ಯಾವಾಗ ನೋಡಿದ್ರು ಮಕ ಸಿಂಡ್ರಿಸ್ಕೊಂಡೇ ಇರ್ತಾನೆ ಅಂತ.
ಆಮೇಲೆ ನಾನು ಇವತ್ತು ಬಿರಿಯಾನಿ ಮಾಡ್ಬೇಕು ಅಂತಿದ್ದೀನಿ. ಅದೇನೋ ಅದಕ್ಕೆ ಅಕ್ಕಿ ಹಾಕ್ತಾರಲ್ಲ, ಅದ್ರ ಹೆಸರಿಂತದ್ದು ಅದು ಬಾಸುಮತಿ. ಬಾಸುಮತಿ ಸರಿ ಸರಿ, ನಾನು ಅಡುಗೆ ಮಾಡಿಟ್ಟಿರ್ತೀನಿ, ಬೇಗ ಬಂದ್ಬಿಡಿ. ಆ ಫೈಲ್ನ ರೆಡಿ ಮಾಡ್ಬಿಟ್ಟು, ಫೈಲ್ನ ರೆಡಿ ಮಾಡಿ ನೋಡಿ ಮಿಸ್ ಮೋತಿಲಾಲ್, ಆ ಫೈಲ್ನ ನಾನೇ ನೀವು ರೆಡಿ ಮಾಡಿ ಕಳ್ಸಿಕೊಡ್ತೀನಿ. ನೀವು ಏನು ನಿಮ್ಮ ಬಾಸಿಗೆ ಫೋನ್ ಮಾಡಿಬಿಡಿ. ಆ ಬಾಸು ಗಾಡಿ ಇದ್ದಾಗೆ ದೇವ್ರು ಅಂತ ಬಾಸುದ ಕೆಲಸ ಮಾಡೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು, ಪುಣ್ಯ. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್ ಮೋತಿಲಾಲ್ ಬಾಂಬೆಯಿಂದ. ಮೋತಿಲಾಲ್ ಬಾಂಬೆಯಿಂದ ಫೈಲು. ಪಾರ್ವತಿ, ನಿಮ್ಮ ಬಾಸು ಗಾಡು, ಒಂದು ಫೇಸಲ್ಲಿ ಗಾಡು, ಇನ್ನೊಂದು ಫೇಸಲ್ಲಿ ಡಾಗು. ಇನ್ನೇನು ಅದನ್ನೇನು ಹಾರ್ಮೋನಿಯಂ ತಿಳ್ಕೊಂಡ್ಯಾ?